ಕೇಂದ್ರ ಬಿಜೆಪಿ ಸರ್ಕಾರ ಐಟಿ ಇರ್ಬೋದು, ಸಿಬಿ ಇರ್ಬೋದು, ಸಿಬಿಐ ಇರ್ಬೋದು, ಇಡಿ ಇರ್ಬೋದು, ಅದನ್ನೆಲ್ಲ ಒಂದು ಮುಂಚೂಣಿ ಘಟಕದ ಸಂಸ್ಥೆಗಳು ಅಂದ್ಕೊಂಡಿದ್ದಾರೆ, ದುರುಪಯೋಗ ಪಡಿಸ್ತಿದ್ದಾರೆ. ಅದನ್ನು ಬಳಸ್ಕೊಂಡು ನಮ್ಮ ಹಿರಿಯ ನಾಯಕರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಮೇಲೆ ನೋಡಿ, 2 ವರ್ಷದಿಂದ ಅವರು ಕಾಪಿಟ್ ಮಾಡ್ತಿದ್ದಾರೆ. ಅಂದರೆ ಈಗ ಅವರು ಅರೆಸ್ಟ್ ಮಾಡಿದ್ದಾರೆ. ಯಾವ ಕಾರಣ? ಇದು ದ್ವೇಷ ರಾಜಕೀಯವಲ್ವಾ? ನೋಡಿ, ನಾನು ಒಂದು ಪಟ್ಟಿ ನಿಮಗೆ ಕೊಡ್ತೀನಿ. ನೀರವ್ ಮೋದಿ ಇರ್ಬೋದು, ವಿಜಯ್ ಮಾಲ್ಯ ಇರ್ಬೋದು, ಅವರೆಲ್ಲ ಎಲ್ಲಿದ್ದಾರೆ? ಇವರು ಇಲ್ಲಿಗಾಗಿ ಹೀಗೆಲ್ಲ ಮಾಡಿದ್ರೆ ನಾವು ನಮ್ಮ ನಾಡಿನ ಸಮಸ್ತ ಕನ್ನಡಿಗರು ಸುಮ್ಮನೆ ಇರಲ್ಲ. ಅಪೋಸಿಷನ್ನೇ ಫಿನಿಶ್ ಮಾಡಬೇಕು ಅಂತ ಹೊರಟಿದ್ದಾರೆ. ನೋಡಿ, ಹಿಂದೆ ಗುಜರಾತಲ್ಲಿ ರಾಜ್ಯಸಭಾ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳನ್ನ ಇವರು ಇನ್ಫ್ಯಾಕ್ಟ್ ಇಲ್ಲಿ ಕರ್ಕೊಂಡು ಬಂದು ಎಲ್ಲ ರಕ್ಷಣೆ ಕೊಟ್ಟರು. ಆ ಕಾರಣಕ್ಕೋಸ್ಕರ ಆವತ್ತಿಂದ ಶುರು ಮಾಡಿದವರು ಇವತ್ತುವರೆಗೂ ನೋಡಿ ಮಾಡ್ತಿದ್ದಾರೆ. ಪಿ ಚಿದಂಬರಂ ಇರ್ಬೋದು, ನಮ್ಮ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಇರ್ಬೋದು, ಅವ್ರ ಜೊತೆ ನಾವಿದ್ದೀವಿ ಅಂತ ಇವತ್ತು ಒಂದು ಬೃಹತ್ ಪ್ರತಿಭಟನೆ. ನಾವು ಸುಮ್ಮನೆ ಇರಲ್ಲ. ಬಿ ಜೆ ಪಿ ಏನೇನು ಮಾಡ್ತಿದ್ದಾರೋ ಜನರಿಗೆ ಗೊತ್ತಾಗ್ತಿದೆ. ಪ್ರಜಾಪ್ರಭುತ್ವನ ಒಡೆಯೋಕ್ಕೆ, ಫಿನಿಷ್ ಮಾಡೋಕ್ಕೆ ಇವ್ರು ಹೊರಟಿದ್ದಾರೆ. ಇವತ್ತು ನೋಡಿ, 1000 ಜನ ಬಂದಿದ್ದಾರೆ, ಸುಮಾರು ಒಂದು 50,000 ಜನನೂ ಬಂದಿರ್ಬೋದು. ನಾವು ಸುಮ್ಮನೆ ಇರಲ್ಲ. ಅವರು ಈ ರೀತಿ ದುರುಪಯೋಗ ಮಾಡುವವರೆಗೂ, ನಿಲ್ಲಿಸೋವರೆಗೂ ನಾವು ಈ ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ. ಇದು ಯಾರು ಈ ಥರ ಮಾಡ್ತಿದ್ದಾರೆ? ಕೇಂದ್ರ ಸರ್ಕಾರ, ಬಿ ಜೆ ಪಿಯ ಕೇಂದ್ರ ಸರ್ಕಾರ, ಅವ್ರ ವಿರುದ್ಧ ನಾವು ಇದು ಮಾಡ್ತಿದ್ದೀವಿ. ಮತ್ತು ಇಡಿ, ಸಿಬಿಐ, ಐಟಿ ಎಲ್ಲ ದೇರ್ ಆಲ್ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ಸ್. ನಮ್ಮ ಇತಿಹಾಸದಲ್ಲಿ ಮೊದಲನೇ ಬಾರಿ ಈ ರೀತಿ ಈ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಕಾಂಪ್ರಮೈಸ್ ಆಗಿರೋದು, ದುರ್ಬಳಕೆ ಮಾಡ್ತಿರೋದು. ಕೋರ್ಟ್ಗಳು ಇರ್ಬೋದು, ನಿಮಗೂ ಗೊತ್ತಿದೆ, 4 ಜನ ಜಡ್ಜಸ್ಸು ಹೊರಗಡೆ ಬಂದು ಹೇಳಿದ್ರು, ನಾವಿವತ್ತು ಪ್ರತಿಯೊಬ್ಬರು ಆಕ್ರೋಶದಿಂದ ಕನ್ನಡಿಗರು ಹೊರಗಡೆ ಬಂದಿದ್ದೀವಿ, ಬೀದಿಗೆ ಬಂದು ನಾವು ಹೋರಾಟ ಮಾಡ್ತಿದ್ದೀವಿ, ನಮಗೆ ನ್ಯಾಯ ಸಿಗೋವರೆಗೂ ನಾವು ಸುಮ್ಮನೆ ಇರಲ್ಲ. ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ. ಬಿ ಜೆ ಪಿ ಅಮಿತ್ ಶಾ ಮತ್ತು ಮೋದಿಯವರು ಕೇಂದ್ರದಲ್ಲಿ ಆಡಳಿತ ನಡೆಸ್ಲಿಕ್ಕೆ ಬಂದಾದ್ಮೇಲೆ ಅವ್ರ ಮನಸ್ಥಿತಿ ಏನಿದೆ ಅಂದರೆ, ಈ ರಾಷ್ಟ್ರದಲ್ಲಿ ಯಾವುದೇ ಒಂದು ವಿರೋಧ ಪಕ್ಷ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಎಲ್ಲ ಕಡೆ, ಎಲ್ಲ ರಾಜ್ಯಗಳಲ್ಲಿ ಯಾರು ವಿರೋಧ ಪಕ್ಷದ ನಾಯಕರು ಇದ್ದಾರೆ, ಎಲ್ಲೆಲ್ಲಿ ವಿರೋಧ ಪಕ್ಷ ಇದೆ, ಎಲ್ಲೆಲ್ಲಿ ಬಿ ಜೆ ಪಿ ಬಿಟ್ಟು ಬೇರೆ ಯಾವ ರಾಜ್ಯಗಳಲ್ಲಿ ಬೇರೆ ಸರ್ಕಾರಗಳಿದೆ, ಅವ್ರನ್ನೆಲ್ಲ ದಮನ ಮಾಡಲಿಕ್ಕೆ ಹೊರಟವರೆ. ನಮ್ಮ ರಾಜ್ಯದಲ್ಲಿ ಈಗ ಪ್ರಾರಂಭ ಮಾಡವ್ರೆ, ನೋಡ್ತಾ ಇದ್ದೀರಾ, ತಾವೇ ನೋಡ್ತಾ ಇದ್ದೀರಾ. ಈಗಾಗಲೇ ಏನು ಶಿವಕುಮಾರ್ ಮೇಲೆ ಯಾರೂ ಕಂಪ್ಲೇಂಟ್ ಕೊಡಲಿಲ್ಲ, ಏನಿಲ್ಲ, ಇಡಿಯವರು ಅವರೇ ಕಂಪ್ಲೇಂಟ್ ಬುಕ್ ಮಾಡ್ಕೊಂಡಿರೋದು. ಅದಕ್ಕೆ ತಗೊಂಡಿರ್ತಕ್ಕಂಥ ದುಡ್ಡಿಗೆ ಲೆಕ್ಕವನ್ನು ಕೊಟ್ಟಿದ್ದಾರೆ, ಲೆಕ್ಕವನ್ನು ಕೊಟ್ಟರೂ ಸಹ ಉದ್ದೇಶಪೂರ್ವಕವಾಗಿ ಬೇರೆ ಪಕ್ಷಗಳವ್ರನ್ನ ದಮನ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಹೊರಟಿದ್ದಾರೆ. ಇವತ್ತು ಅದನ್ನು ಖಂಡಿಸಿ ಇವತ್ತು ಜನ ಏನು ಒಕ್ಕಲಿಗರ ವೇದಿಕೆ ಇರ್ಬೋದು, ಇನ್ನಿತರ ಎಲ್ಲ ಸಂಘಟನೆಗಳಿರ್ಬೋದು, ಇನ್ನ ಪಕ್ಷಗಳ ಕಾಂಗ್ರೆಸ್ ಪಕ್ಷ, ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು, ಎಲ್ಲ ಮುಖಂಡರು ಇವತ್ತು ಬೀದಿಗಿಳಿದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ, ಮೋದಿ ಮತ್ತು ಅಮಿತ್ ಶಾ ಅವರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಾಂಕೇತಿಕವಾಗಿ ಇವತ್ತು ನಮ್ಮ ನ್ಯಾಷನಲ್ ಗ್ರೌಂಡಿಂದ ರಾಜ್ಭವನದವರು ಇವತ್ತು ಒಂದು ಜಾಥಾವನ್ನು ಮಾಡೋ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರದ ಧೋರಣೆಯನ್ನು ಖಂಡಿಸ್ತಾ ಇದ್ದೀವಿ. ಶಿವಕುಮಾರ್ ಅವ್ರನ್ನ ಬಿಡುಗಡೆ ಮಾಡಬೇಕು. ಏನು ತಪ್ಪು ಮಾಡದೇ ಬಂಧಿಸೋದು ತಪ್ಪು ಅಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಇವಾಗ ಶುರು ಆಗಿದೆ, ಅಂತ್ಯ ಯಾವಾಗ ಅಂತ ಗೊತ್ತಿಲ್ಲ. ಅವ್ರನ್ನ ಬಿಡುವವರೆಗೂ ನಾವು ಈ ಇದು ಮಾಡೇ ಮಾಡ್ತೀವಿ. ನಮ್ಮ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ ಮೋದಿ ಅಮಿತ್ ಶಾ, ಈ ಇದು ಪಕ್ಷದ ಇದು ಮಾಡ್ತಾ ಇಲ್ಲ, ಅವರು ಬಿ ಜೆ ಪಿ ಅವರು ಬೇಕು ಅಂತಲೇ ಇದನ್ನು ಮಾಡ್ತಾ ಇರೋದು, ಅದಕ್ಕೋಸ್ಕರನೇ ಈ ಪ್ರತಿಭಟನೆ ಮಾಡ್ತಾ ಇರೋದು. ಈ ಥರ ಈ ಮಾಡಿರೋಂಥವ್ರು ಯಾರೂ ಇಲ್ವೇ ಇಲ್ವಾ ಈ ನಮ್ಮ ದೇಶದಲ್ಲಿ? ಅವ್ರೊಬ್ಬರೇನ ಮಾಡಿರೋದು, ಇನ್ಯಾರೂ ಮಾಡೇ ಇಲ್ವಾ? ಅಮಿತ್ ಶಾ ಮಗಂದು 60 ಕೋಟಿ ಇದ್ದಿದ್ದು 900 ಕೋಟಿ ಯಾಕಾಯಿತು? ಅವನ್ನೇ ಮಾಡ್ಬೋದಾಯ್ತಲ್ಲ, ಕಷ್ಟಬಿದ್ದಿದ್ದಾರೆ, ಸಂಪಾದನೆ ಮಾಡಿದ್ದಾರೆ, ಐ ಟಿ ಕಟ್ತಾರೆ ಅಷ್ಟೇ, ಅದರಲ್ಲೇನಿದೆ? ಏನೋ ಸ್ವಲ್ಪ ಕಟ್ಟಿಲ್ಲ ಅಂದರೆ ಪರವಾಗಿಲ್ಲ, ಕಟ್ತಾರೆ ಅದನ್ನು. ಅದಕ್ಕೋಸ್ಕರ ಬರೀ ಇಡಿಗೆ ಕೊಡೋದು ತಪ್ಪಲ್ವಾ? ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಿರಂತರವಾಗಿ ಪ್ರತಿಭಟನೆ ಮಾಡ್ತೀವಿ. ಅವ್ರನ್ನ ಹಿಂಸೆ ಕೊಡ್ತಾ ಇದ್ದಾರೆ ಅಲ್ಲಿ,
ಅವ್ರನ್ನ ಹಿಂಸೆ ಕೊಡ್ತಾ ಇದಾರೆ. ಅವ್ರಿಗೆ ಸೇವಿಂಗ್ ಮಾಡಿಸ್ಕೊಳಕ್ ಬಿಡ್ತಾ ಇಲ್ಲ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಹೆಂಗಿದ್ದವ್ರನ್ನ ಸೇವಿಂಗ್ ಮಾಡಕ್ ಬಿಡಲ್ಲ ಅಂದ್ರೆ ಬರೀ ಒಂದು ಬ್ಲೇಡ್ಗೋಸ್ಕರ ನಾವು ಕೋರ್ಟ್ಗೆ ಅಫಿಡವಿಟ್ ಹಾಕ್ಬೇಕಾ? ಕೋರ್ಟ್ಗೆ ಅಫಿಡವಿಟ್ ಹಾಕ್ಬೇಕಾ? ಇಡಿಯವರೇ ಕೊಡ್ಬೋದಲ್ವ ಅದ, ಅವರೇ ಮಾಡಿಸ್ಬೋದಲ್ಲ ಓಲಿ. ಇಂಥದ ಹಿಂಸೆಗೋಸ್ಕರ ನಾವು ಮೇನ್ ನಮ್ಮ ಟಾರ್ಗೆಟ್ ಇರೋದು ಅಮಿತ್ ಶಾ ಅವ್ರಿಗೆ, ಇದನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇರೋದು ಅಮಿತ್ ಶಾ ಅವರು, ಮೋದಿ ಅವರು.